ನಮ್ಮ ಶಾಲೆ ಚಿಕ್ಕಮಗಳೂರು ತಾಲೂಕಿನ ಈ ಮಲೆನಾಡು ಭಾಗದಲ್ಲಿ ಈ ಸುಂದರವಾದ ಪರಿಸರದಲ್ಲಿ ಇದೆ 160 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಮಗೆ ನಮ್ಮ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಅನ್ನು ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲಿ ಪ್ರತಿಯೊಂದು ವಿಷಯಗಳು ಸಹ ಅಪ್ಲೋಡ್ ಆಗಿದೆ ಇದು ನಮ್ಮ ಮಕ್ಕಳ ಕಲಿಕೆಗೆ ತುಂಬಾ ಸಹಕಾರಿಯಾಗಿದೆ ಈಗ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸುಮಾರು 200 ಕ್ಕಿಂತ ಹೆಚ್ಚು ಸ್ಮಾರ್ಟ್ ಕ್ಲಾಸ್ ಗಳನ್ನು ಒದಗಿಸಿದ್ದಾರೆ ವಿವಿಧ ಸಂಘ ಸಂಸ್ಥೆಗಳು ಸೆಲ್ಕೋ ಮತ್ತೆ ಮೆಂಡಾ ಫೌಂಡೇಶನ್ ಅವರು ಮತ್ತೆ ಕೆನರಾ ಬ್ಯಾಂಕ್ ನವರು ಡಿಎಂಎಫ್ ನವರು ಮತ್ತೆ ಜಿಲ್ಲಾ ಪಂಚಾಯತ್ ವತಿಯಿಂದ ನಮ್ಮ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡಲಿಕ್ಕೋಸ್ಕರ ಸ್ಮಾರ್ಟ್ ಕ್ಲಾಸ್ ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಅಂದ್ರೆ ಶಿಕ್ಷಕರು ತೋರಿಸಲಿಕ್ಕೆ ಸಾಧ್ಯವಾಗದೇ ಇರುವಂತದನ್ನ ಏನು ಈ ಸ್ಮಾರ್ಟ್ ಕ್ಲಾಸ್ ನಲ್ಲಿ ತೋರಿಸ್ತಾರೆ ಈಗ ಹೃದಯದಲ್ಲಿ ಉದಾಹರಣೆಗೆ ಹೃದಯದಲ್ಲಿ ರಕ್ತ ಪರಿಚಲನೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾವು ತೋರಿಸಕಾಗಲ್ಲ ಆದರೆ ಸ್ಮಾರ್ಟ್ ಕ್ಲಾಸ್ ನಲ್ಲಿ ಅವರು ಅಳವಡಿಸುವ ಇರುವಂತ ತಂತ್ರಜ್ಞಾನದಿಂದ ರಕ್ತ ಚಲನೆ ಯಾವ ರೀತಿ ಆಗುತ್ತೆ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತೆ ವಿವಿಧ ರಾಸಾಯನಿಕ ಕ್ರಿಯೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ವಿವಿಧ ಪಾಠವನ್ನ ಇದರಲ್ಲಿ ಅಳವಡಿಸಿ 5 ವರ್ಷಗಳ ಕಾಲ ಇದಕ್ಕೆ ಅವಕಾಶವನ್ನ ಒದಗಿಸಿದ್ದಾರೆ ಇದರಲ್ಲಿ ಈ ಸ್ಮಾರ್ಟ್ ಕ್ಲಾಸ್ ಇವೆಲ್ಲ ಅಳವಡಿಸಿ ಮಾಡಿದ್ರಿಂದ ಮಕ್ಕಳು ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದಾರೆ ಮತ್ತೆ ಅವರ ಆಜರತೆ ಕೂಡ ಜಾಸ್ತಿ ಆಗಿದೆ ಮತ್ತೆ ಸರ್ಕಾರಿ ಈ ಇಂತ ಶಾಲೆಗಳಲ್ಲಿ ದಾಖಲಾತಿನೂ ಕೂಡ ಜಾಸ್ತಿ ಆಗಿದೆ ಇದು ಫುಲ್ ರನ್ನಿಂಗ್ ಏನಂದ್ರೆ ನಮ್ಮ ಸೋಲಾರ್ ಅಲ್ಲಿ ರನ್ನಿಂಗ್ ಆಗ್ತಾ ಇರುತ್ತೆ ಯಾವಾಗಲೂ ಕರೆಂಟ್ ಪವರ್ ಸಮಸ್ಯೆಗಳು ಇದ್ದರೂ ಸಹ ಇದನ್ನು ದಿನದಲ್ಲಿ 5 ಗಂಟೆಯಾಗಿ ಸರಿಯಾಗಿ ಈ ಸ್ಮಾರ್ಟ್ ಕ್ಲಾಸ್ ಅನ್ನು ಅಳವಡಿಕೆ ಮಾಡಬಹುದು ಈ ಸ್ಮಾರ್ಟ್ ಕ್ಲಾಸ್ ನಿರ್ವಹಣೆ ನಮ್ಮದೇ ಜವಾಬ್ದಾರಿ 5 ವರ್ಷ ತನಕ ನಮ್ಮದೇ ಜವಾಬ್ದಾರಿ ಇರುತ್ತೆ ಯಾವುದೇ ಸಿಲೆಬಸ್ ಗಳು ಅಪ್ಡೇಟ್ ಆಗಬೇಕಾದ್ರೆ ಅದನ್ನು ಅಪ್ಡೇಟ್ ಮಾಡುವಂತದಾಗ್ಲಿ ಬ್ಯಾಟರಿ ಪ್ಯಾನೆಲ್ ಗಳನ್ನು ಸರ್ವಿಸ್ ಮಾಡುವಂತದಾಗ್ಲಿ ಯಾವುದೇ ಏನು ಸಮಸ್ಯೆ ಬಂದ್ರೂ ಸಹ 5 ವರ್ಷ ತನಕ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಇದನ್ನು ನಿರ್ವಹಣೆ ಮಾಡಿ ಕೂಡ ನಾವು ಕೊಡ್ತಾ ಇದ್ದೇವೆ ಇದು ಕಂಟೆಂಟ್ ಆಫ್ಲೈನ್ ಕಂಟೆಂಟ್ ಯಾಕಂತ ಹೇಳಿದ್ರೆ ಆನ್ಲೈನ್ ಕಂಟೆಂಟ್ ಆದರೆ ನಮಗೆ ಅಲ್ಲಿ ನೆಟ್ ಇಂಟರ್ನೆಟ್ ವ್ಯವಸ್ಥೆ ಎಲ್ಲ ಬೇಕಾಗುತ್ತೆ ಅದೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇಂಟರ್ನೆಟ್ ವ್ಯವಸ್ಥೆಗಳು ಇರಲ್ಲ ಹಾಗಾಗಿ ಇದು ಆಫ್ಲೈನ್ ಕಂಟೆಂಟ್ ಆದ ಕಾರಣ ನಿಮಗೆ ಯಾವಾಗಲೂ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದೇನೆ ಆದರೆ ಈಗ ಇವೆಲ್ಲದನ್ನು ಒದಗಿಸಿರೋದ್ರಿಂದ ಗ್ರಾಮೀಣ ಮಕ್ಕಳಿಗೂ ನಗರ ಪ್ರದೇಶದ ಮಕ್ಕಳಿಗೆ ಸಿಗುವಂತಹ ಸೌಲಭ್ಯಗಳು ಸಿಕ್ಕಿ ಕಲಿಕೆ ಸಮಾನಾಂತರವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ